ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯ ಉಗೇದುಬೇ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ತಮ್ಮೆಲ್ಲರನ್ನು ಬೇಡ್ಕೊಳ್ಳೋಣ ಹಾಗೆ ಈ ದಿನ ಬಹಳ ಮುಖ್ಯವಾಗಿ ಪಂಚಾಂಗದ ಮೂಲಕ ಪಂಚಾಂಗದಲ್ಲಿ ಏನಿದೆ ಜೊತೆಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಇವೆಲ್ಲ ವಿಚಾರಗಳನ್ನ ತಿಳ್ಕೊಳ್ತಾ ಹಾಗೆ ಮುಖ್ಯ ವಿಚಾರ ಕೊನೆಯ ವಿಚಾರದಲ್ಲಿ ತುಂಬ ಕೆಟ್ಟ ಕೆಟ್ಟ ಕನಸುಗಳು ಇದೆ ನಿದ್ದೆನೂ ಸರಿಯಾಗಿ ಇಲ್ಲ ಗುರುಗಳೇ ಏನು ಮಾಡಬೇಕು ಗುರುಗಳೇ ಇದಕ್ಕೇನಾದರೂ ಪರಿಹಾರ ಸರಳ ರೂಪದಲ್ಲಿ ಇದೆಯಾ ಮ್ಯಾಕ್ಸಿಮಮ್ ನಾವು ತೋರಿಸ್ತೇವೆ ನಿಮಗೆ ಹೇಳ್ತೇವೆ ಖಂಡಿತವಾಗಿ ಕೊನೆಯವರೆಗೂ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡೋದು ಮರಿಬೇಡಿ ನೋಡೋಣ ಈ ದಿನ ಪಂಚಾಂಗದಲ್ಲಿ ಏನಿದೆ ಅಂತ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮಂಗಳವಾರ ಸೃಷ್ಟಿತಿಥಿ ಕೃಷ್ಣಪಕ್ಷ ಪರಿಗಯೋಗ ಇರತಕ್ಕಂಥ ಸಮಯ ಗರಜ ಹಾಗೆ ವಾಣಿಜ್ಯಕರಣ ಇರತಕ್ಕಂಥದ್ದು ಚಂದ್ರ ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ವೀಕ್ಷಣೆಯನ್ನು ಮಾಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಆರು ನಿಮಿಷದಿಂದ ಒಂದು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಏಳು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ಐವತ್ತಾರು ನಿಮಿಷ ಬೆಳಗಿನವರೆಗೂ ಹಾಗೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಯಾರಿಗೆ ಈ ಒಂದು ದಿನ ಶುಭ ಇರತಕ್ಕಂಥದ್ದು ನೋಡೋಣ ಮೊದಲು ಮೇಷರಾಶಿಯ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ನೋಡಿ ಮೇಷರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಮಾತುಕತೆಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಎಚ್ಚರ ಯಾಕೆಂದರೆ ಮಾತನ್ನು ಡಿಬೇಟ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಗಳು ಕಾಡಬಹುದು ಅಣ್ಣ ತಮ್ಮಂದರ ವಿಚಾರದಲ್ಲಾದರೂ ಆಗಿರ್ಬೋದು ನೆರೆಹೊರ ವಿಚಾರದಲ್ಲಾಗಿರ್ಬೋದು ಮಾತಿನ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ವಹಿಸ್ಕೋಬೇಕಾಗತ್ತೆ ಮೇಷರಾಶಿಯವ್ರಿಗೆ ಯಾವುದೇ ತಂಟೆ ತಕರಾರಿಗೆ ಹೋಗ್ಬೇಡಿ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಉದ್ದಿನ ಕಾಳನ್ನು ಕೊಟ್ಟು ಇವತ್ತು ಪ್ರಾರ್ಥನೆ ಮಾಡೋದು ಶುಭ ಹಾಗೆ ಋಷಭರಾಶಿಯವರ ವಿಚಾರಗಳನ್ನು ತಗೊಂಡಾಗ ಖಂಡಿತವಾಗಿ ಅತ್ಯಂತ ಲಾಭ ದಿನ ವ್ಯಾಪಾರ ವಹಿವಾಟುಗಳು ಲಾಭ ಇರುತ್ತೆ ನಿಮ್ಮ ಸ್ವಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ವಿಚಾರಗಳು ತೋರಿಸ್ತಾ ಇದೆ ಶುಭಾಕಿ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲ ಆಗಿರ್ತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತಕ್ಕಂಥದ್ದು ಇರುತ್ತೆ ಕೆಲಸದಲ್ಲಿ ನಿಮ್ಮ ಮೈಂಡನ್ನು ಯೂಸ್ ಮಾಡಿ ಗೆಲ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರತಕ್ಕಂಥದ್ದು ನೋಡ್ತೀವಿ ಒಟ್ಟಾರೆಯಾಗಿ ಈ ದಿನದ ಲಾಭದ ದಿನ ಶತ್ರು ಸಂಹಾರವಾಗ್ತಕ್ಕಂಥ ದಿನ ಕೂಡ ಆಗ್ತದೆ ಮಿಥುನ ರಾಶಿಯವರಿಗೆ ಶುಭ ಇದೆ ಹಾಗೆ ಕಟಕ ರಾಶಿಯವರಿಗೆ ಈ ದಿನ ಪ್ರಯಾಣದ ವಿಚಾರ ಹಾಗೆ ತಂದೆಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ಪ್ರಯಾಣದಲ್ಲಿ ಶುಭ ತಂದರೂ ಸಹಿತ ತಂದೆಯ ವಿಚಾರದಲ್ಲಿ ವಾಗ್ವಾದಗಳು ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಅಥವಾ ಸ್ವಲ್ಪ ಸಹಾಯ ಹಸ್ತದ ಕೊರತೆ ಆಗ್ಬೋದು ದೇವರ ಆಶೀರ್ವಾದ ಕಡಿಮೆ ಇರ್ಬೋದು ಘಟಕರಾಶಿಯವರಿಗೆ ಸಾಧ್ಯವಾದಷ್ಟು ದುರ್ಗಾರಾಧನೆ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಸಿಂಹರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ಸಿಂಹರಾಶಿಯವರಿಗೆ ಈ ದಿನ ಹನ್ನೆರಡು ಮನಿ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ಇದ್ದಕ್ಕಿದ್ದಾಗೆ ಧನ ಆಗಮ ಬರ್ತಕ್ಕಂಥ ಸಾಧ್ಯತೆ ಹಾಗೆ ಅಷ್ಟೇ ಸಮಸ್ಯೆಗಳು ಕೂಡ ಕಾಡೋದ್ರಿಂದ ಮಂತ್ರ ಅಥವಾ ದುರ್ಗಾತ್ ಕವಚಗಳನ್ನು ನೀವು ಸಹಿತವಾಗಿ ಹೇಳ್ತಕ್ಕಂಥದ್ದು ಒಳ್ಳೆಯದು ಹಾಗೆ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಕನ್ಯಾರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥ ವ್ಯಾಪಾರ ವಹಿವಾಟುಗಳಿರುತ್ತೆ ಆದರೆ ಮೋಸದ ಪ್ರವೃತ್ತಿ ಜಲಸ್ಸಿಂದ ಸ್ವಲ್ಪ ಮಟ್ಟಿಗೆ ಚುರು ಸಣ್ಣ ಪುಟ್ಟ ಸಮಸ್ಯೆಗಳಾಗ್ಬೋದು ಅದರಲ್ಲಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗ್ಬೋದು ಚೂರು ಎಚ್ಚರಿಕೆ ಖಂಡಿತವಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಶಿವನ ಆರಾಧನೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಒಳ್ಳೆಯದು ಹಾಗೆ ತುಲಾರಾಶಿಯವರಿಗೆ ಈ ದಿನದ ಫಲಾಫಲ ಹಂಡ್ರೆಡ್ ಪರ್ಸೆಂಟ್ ವೆರಿ ಗುಡ್ ಡೇ ಕೂಡ ಆಗ್ತದೆ ನಿಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗ್ತಕ್ಕಂಥ ದಿನ ತುಲಾರಾಶಿಯವರಿಗೆ ಇರೋದ್ರಿಂದ ಖಂಡಿತ ಶುಭ ಇದೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿಯಾಗಿ ಮೋಸ ಆಗ್ಬೋದು ಹಾಗೆ ಇನ್ನೊಂದು ರೀತಿಯಾಗಿ ಅಧಿಕವಾಗಿ ಲಾಭ ಆಗ್ಬೋದು ಎರಡೂ ಕೂಡ ಈ ದಿನ ಒಂದು ಸ್ಥಾನವನ್ನು ನೋಡಿದಾಗ ಎರಡೂ ಕೂಡ ಅಶುಭವಿರತಕ್ಕಂಥದ್ದು ಇರುತ್ತೆ ಖಂಡಿತ ಮೋಸ ಹೋಗ್ಲಿಕ್ಕೆ ಹೋಗ್ಬೇಡಿ ಲಾಭವನ್ನು ಮಾತ್ರ ತಗೊಳ್ಳಿ ಧನು ರಾಶಿಯವರ ಈ ವಾರದ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ವಿಶೇಷವಾಗಿ ಭೂಮಿಯ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಏನಾದರೂ ಭೂಮಿ ವಹಿವಾಟು ಮಾಡ್ತಿದ್ದೀರಾ ಖರೀದಿ ಮಾಡ್ತೀರಾ ಮಾರಾಟ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಎಚ್ಚರಿಕೆ ಎದುರಾಳಿ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ವಾಹನದ ವಿಚಾರದಲ್ಲೂ ಸ್ವಲ್ಪ ಈ ಮ ಈ ಧನು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಖಂಡಿತವಾಗಿ ಮೋಸ ಹೋಗ್ಲಿಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಖಂಡಿತ ಕ್ರಿಯೇಟಿವ್ ಡೇ ಕೂಡ ಇರ್ತಕ್ಕಂಥದ್ದು ಇರುತ್ತೆ ನಿಮ್ಮ ಶತ್ರುವಿನ ವಿನಾಶ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಮಕರ ರಾಶಿಯವರು ಈ ದಿನ ಅನುಭವಿಸ್ತೀರಿ ಹಾಗೆ ಕುಂಭರಾಶಿಯವರ ವಿಚಾರಗಳನ್ನು ತಗೊಂಡಾಗ ಊಟದ ಬಗ್ಗೆ ನಿಮ್ಮ ಆಹಾರದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಹೆಚ್ಚು ಆಸೆಪಟ್ಟು ತಿಂದು ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಬರತಕ್ಕಂಥ ಸಾಧ್ಯತೆಗಳಿರ್ತದೆ ಆದರೂ ಕೂಡ ಒಂದು ಚಂದ್ರನ ಆಶೀರ್ವಾದ ಇರೋದರಿಂದ ಖಂಡಿತ ಶಿವನ ಆಶೀರ್ವಾದ ಇರೋದ್ರಿಂದ ಕೂಡ ಉಪಶಮನ ಆಗ್ತಕ್ಕಂಥದ್ದಿರುತ್ತೆ ಒಳ್ಳೆಯದಾಗಲಿ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ನಿಮ್ಮ ಮೈಂಡ್ಗೆ ಹೆಚ್ಚು ಪ್ರೆಷರ್ ಬೀಳ್ತಕ್ಕಂಥ ದಿನ ಹಾಗೆ ನಿರ್ಧಾರಗಳನ್ನು ತಾಳದಲ್ಲಿ ಸೋಲ್ತೀರಿ ಅದಕ್ಕೆ ನೀವು ಲಾಸ್ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವತಃ ನಿರ್ಧಾರಗಳನ್ನು ನಿಮ್ಮ ಬುದ್ಧಿಶಕ್ತಿ ಉಪಯೋಗಿಸ್ಕೊಳ್ಳಿ ತಾಳಿ ಮ್ಯಾಕ್ಸಿಮಮ್ ಗುಡ್ಡಿರ್ತಕ್ಕಂಥದ್ದು ನಾವು ನೋಡೋಣ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಾಗೆ ಭಾಳ ವಿಶೇಷವಾಗಿ ನಿಮಗೆ ತುಂಬ ತುಂಬ ಕೆಟ್ಟ ಕನಸುಗಳು ನಿಮಗೆ ಇದೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಏನೇನೋ ಕೆಟ್ಟ ಕೆಟ್ಟ ಆಲೋಚನೆಗಳಿದೆ ಅಂತಕ್ಕಂಥವ್ರು ಭಾಳ ಸರಳವಾಗಿ ನೀವು ಮಲ್ಕೊಳ್ತಕ್ಕಂಥ ತಲೆದಿಂಬಿನ ಕೈ ಅಳತೆ ದೂರದಲ್ಲಿ ಸ್ವಲ್ಪ ಹತ್ರದಲ್ಲಿ ನಾ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ ನಾಲ್ಕು ಪೆಟಲ್ನಾಗಿ ಕಟ್ ಮಾಡ್ಕೊಳ್ಳಿ ನಾಲ್ಕಿರಬೇಕು ಮೂದಲ್ಲಿ ಕಟ್ ಮಾಡ್ಕೋಬೇಡಿ ನಾಲ್ಕು ಪೆಟಲ್ ಕಟ್ ಮಾಡಿ ನಿಮ್ಮ ತಲೆದಿಂಬತ್ತಿರ ಇಟ್ಕೊಳ್ಳಿ ಹಳದಿ ನಿಂಬೆಹಣ್ಣಾಗಿರಲಿ ಹಸಿರು ನಿಂಬೆಹಣ್ಣು ಬೇಡ ಹಳದಿ ನಿಂಬೆಹಣ್ಣು ಚೆನ್ನಾಗಿ ಎಣ್ಣಾಗಿರ್ತಕ್ಕಂಥ ನಿಂಬೆಹಣ್ಣು ನಿಮ್ಮ ತಲೆದಿಂಬಿನ ಕೈಯಳತೆ ದೂರದಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ರಾತ್ರಿಯೆಲ್ಲ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ನೀವೇ ಹದಿಮೂರು ಬಾರಿ ನೀವಾಳಿಸಿ ನಾಲ್ಕು ರಸ್ತೆ ಕೂಡಿರ್ತಕ್ಕಂಥ ಜಾಗ ಅಥವಾ ಮೂರು ರಸ್ತೆ ಕೂಡಿರ್ತಕ್ಕಂಥ ಜಾಗದಲ್ಲಿ ಇಟ್ಟು ಹಿಂದಿರುಗಿ ನೋಡ್ತಕ್ಕಂಥ ಬನ್ನಿ ಆಗಿಂದಾಗಿ ಇದನ್ನು ಪುನರಾವರ್ತನೆ ಮಾಡ್ತಕ್ಕಂಥ ಕೆಲಸ ಮಾಡಿಕೊಳ್ಳಿ ಯೂಶಲಿ ನಿಮಗೆ ಕೆಟ್ಟ ಕನಸುಗಳಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನಸುಖಿನೂ ಭವಂತರು